ವೀಕೆಂಡ್ ಬಗ್ಗೆ ಅನಂತನಾಗ್ ಹೇಳಿದ್ದೇನು. ಶಂಕರ್ ನಾಗ್ ಅವರಂತಹ ಮೇರು ನಟರ ಚಿತ್ರಗಳಿಗೂ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿರುವವರು ಸುರೇಶ್ ರಂಗೇರಿ. ಅಖಂಡ 30 ವರ್ಷಗಳಿಗೂ ಹೆಚ್ಚಿನ ಈ ಅನುಭವ ಹೊಂದಿರುವ ಅವರು ಇದೀಗ ವೀಕೆಂಡ್ ಎಂಬ ವಿಭಿನ್ನವಾದ ಚಿತ್ರದ ಮೂಲಕ ಮತ್ತೆ ಪ್ರೇಕ್ಷಕರನ್ನ ಮುಖಾಮುಖಿಯಾಗಲು ಮುಂದಾಗಿದ್ದಾರೆ. ಸುರೇಶ್ ರಂಗೇರಿ ಅನಂತಾಗ್ ನಟಿಸಿದ್ದ ಅದೆಷ್ಟೋ ಚಿತ್ರಗಳಿಗೆ ಅಸೋಸಿಯೇಟ್ ಆಗಿ ಕಾರ್ಯನಿರ್ವಹಿಸಿದವರು. ಈ ಕಾರಣದಿಂದಲೇ ಅದೆಷ್ಟೋ ವರ್ಷಗಳಿಂದಲೂ ಅನಂತನಾಗ್ ಅವರ ಆಪ್ತ ವಲಯದಲ್ಲಿಯೂ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಸಿನಿಮಾ ಅಂತ ಬಂದಾಗ ಇಂತಹ ಸ್ನೇಹ ಪ್ರೀತಿಯಾಚೆಗೆ ನಿಷ್ಠೂರವಾಗಿ ನಡೆದುಕೊಳ್ಳೋದು, ಎಲ್ಲವನ್ನ ನೇರಾನೇರ ಹೇಳಿಬಿಡೋದು ಅನಂತನಾಗ್ ಅವರ ಸ್ಪೆಷಾಲಿಟಿಗಳು. ಒಂದು ವೇಳೆ ಕತೆ ಅವರಿಗಿಷ್ಟವಾಗದೆ ಹೋದ್ರೆ ಅದ್ಯಾರೇ ಹೇಳಿದ್ರು ನಟಿಸಲು ಅನಂತನಾಗ್ ಅವರು ಒಪ್ಪೋದಿಲ್ಲ. ಇಂತಹ ಅನಂತನಾಗ್ ವೀಕೆಂಡ್ ಸ್ಕ್ರಿಪ್ಟ್ ಓದಿದ ತಕ್ಷಣವೇ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಕತೆ ತುಂಬಾ ಚೆನ್ನಾಗಿದೆ, ಆಲೋಚನಾ ಕ್ರಮವು ಸೊಗಸಾಗಿದೆ ಅಂತ ಬೆಂದಟ್ಟಿದ್ರಂತೆ. ಬಳಿಕ ಚಿತ್ರೀಕರಣವೆಲ್ಲ ಮುಗಿಸಿದ ಕಡೆ ಘಳಿಗೆಯಲ್ಲಿ ಸ್ಕ್ರಿಪ್ಟ್ಗಿಂತಲೂ ಸಿನಿಮಾ ಸೊಗಸಾಗಿ ಬಂದಿದೆ ಅಂತ ಮನಸಾರೆ ಮೆಚ್ಚಿಕೊಂಡಿದ್ದಾರಂತೆ. ಸಲೀಸಾಗಿ ಯಾವುದನ್ನು ಒಪ್ಪಿಕೊಳ್ಳದ ಅನಂತನಾಗ್ ಅವರು ಹೇಳಿರುವಂತಹ ಈ ಮಾತೆ ವೀಕೆಂಡ್ ಚಿತ್ರದ ಗೆಲುವಿನ ಮುನ್ಸೂಚನೆ ಎಂಬಂತಹ ಸಾರ್ಥಕ ಭಾವವೊಂದು ನಿರ್ದೇಶಕರಲ್ಲಿದೆ. ಇದೀಗ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡಿರುವ ಈ ಚಿತ್ರ ಶೀಘ್ರದಲ್ಲಿಯೇ ಪ್ರೇಕ್ಷಕರೆದುರು ಬರಲಿದೆ.